ನಮ್ಮೆಲ್ಲರೂ ಹೆಮ್ಮೆ. ಅವರಿಗೆ ಇವತ್ತಲ್ಲಿ ಮಾನ್ಯ ಶಾಸಕರು ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಶ್ರೀಯುತ ಲಕ್ಷ್ಮೀಪತಿ ಅವರಿಗೆ ನಾನು ಪೂರ್ಣ ಗ್ರಾಮಸ್ಥರ ಪರವಾಗಿ ಶಾಸಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅಭಿಮಾನ ಪೂರ್ವಕವಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಖ್ಯಾತ ಗಣ್ಯ ವೈದ್ಯರಾದಂತಹ ಶ್ರೀಯುತ ದಯಾನಂದ ಸರ್ ಅವರು ನಮ್ಮ ಊರಿನಲ್ಲಿ ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಬಹುಶಃ ಇವತ್ತು ನಾವೆಲ್ಲರೂ ಹಾಸ್ಪಿಟಲ್ ಹತ್ರ ಹೋದ್ರೆ ನಾವು ಉಲ್ಕುಂಟಾರು ಅಂತಿದ್ದಂಗೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಕರೆದು ಚಿಕಿತ್ಸೆಗೆ ನೆರವು ನೀಡ್ತಾರೆ. ದಯಾನಂದ ಸರ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ನೆನೀತಾ ಇದ್ದೀನಿ. ಮನ್ನ ನರಸಿಂಹಪತಿ ಅವರು ಮತ್ತೆ ದಯಾನಂದ ಸರ್ ಅವರಿಗೆ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಸದಾ ಯುವಕರೊಟ್ಟಿಗೆ ಕೆಲಸ ನಿರ್ವಹಿಸುವವರು ಅವರಿಗೂ ಕೂಡ ಧನ್ಯವಾದಗಳು. ರಾಮಣ್ಣನವರು ಅವರೇನು ಕಾಲಿಗೆ ಚಕ್ರ ಕಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ನಮಗೆ, ಆ ಲೆವೆಲ್ಗೆ ಓಡಾಡ್ತಿರ್ತಾರೆ. ನಿರಂತರವಾಗಿ ಯುವಕರ ಸಂಪರ್ಕದಲ್ಲಿರ್ತಾರೆ. ಅವರಿಗೆ ನಾನು ಅತ್ಯಂತ ಅಭಿಮಾನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಎಲ್ ಹನುಮಂತ ಹೆಸರವರು ರಾಜ್ಯಸಭಾ ಸದಸ್ಯರು ಅವರಿಗೂ ಕೂಡ ನಾನು ಅಭಿಮಾನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಶ್ರೀನಿವಾಸರವರು, ಡಾಕ್ಟರ್ ಶ್ರೀನಿವಾಸರವರು, ದಲಿತ ಸಂಘರ್ಷ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು, ಕೆಂಪುಸೇನೆ ಇವರಿಗೂ ಕೂಡ ದಲಿತ ಸಂಘರ್ಷ ಸಮಿತಿ ಪರವಾಗಿ ಅಭಿಮಾನಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಂವಿಧಾನ ಓದು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಕೃತಿ, ದಯವಿಟ್ಟು ತಪ್ಪದೇ ಓದಲೇಬೇಕಾದಂಥ ಕೃತಿ ಇದು. ಸರ್ಕಾರದ ಅಂಗವಾಗಿರುವ ನಾವೆಲ್ಲರೂ ಕೂಡ ಅದನ್ನು ಓದಬೇಕು. ಅದು ಓದೋದ್ರ ಮೂಲಕ ನಮ್ಮ ಒಳಗಡೆ ಒಂದು ಅರಿವಿನ ಜ್ಞಾನ ಮೂಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಾವತ್ತು ಸುಮಾರು ಸಲ ಕೇಳಿದ್ದೀವಿ ಅವರ ವಾಯ್ಸನ್ನು. ಅವರು ಒಂದು ತಾನು ಕಲಿತಿರುವಂತಹ MBBS ಡಿಗ್ರಿಯಿಂದ ಟ್ರೀಟ್ ಮಾಡೋದೊಂದು, ಜೊತೆಗೆ ಮನುಷ್ಯತ್ವದ ಪಸೆಯನ್ನ ಎದೆಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ನೋಡ್ರಿ ರೋಗಿಗಳ ಜೊತೆ. ಏನಪ್ಪ ಹೆಂಗಿದ್ದೀರ ಅಂತ ಆದಿದೆಯಲ್ಲ ಅದು ದೊಡ್ಡತನ. ಅದು ಆ ದೊಡ್ಡತನದ ದೊಡ್ಡ ವ್ಯಕ್ತಿಯಿಂದ ನಾವು ಒಂದೆರಡು ಮಾತು ಕೇಳೋಣ. ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಹನುಮಂತಯ್ಯನವರೇ, ನಮ್ಮ ಪಾರ್ಲಿಮೆಂಟ್ರಿ MP ಆಗಿರ್ತಕ್ಕಂಥವ್ರು ಭಾಳಷ್ಟು ಸೇವೆ ಮಾಡ್ತಾರೆ ಮತ್ತು ಅವ್ರು ಭಾಳಷ್ಟು ಬ್ಯುಸಿಯಾಗಿರ್ತಾರೆ ಅಂತ ವ್ಯಕ್ತಿತ್ವ ಇಲ್ಲಿ ನಮ್ದು ವೇದಿಕೆಯಲ್ಲಿ ಇರೋದೇ ನಮ್ದು ಭಾಗ್ಯ ಸೌಭಾಗ್ಯ ಅಂತ ನಾನು ಅದನ್ನ ನೆನೆಸ್ಕೊಳ್ತೀನಿ. ಈ ಉಲ್ಕುಂಟೆ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಮಹಾಜನತೆಗಳೇ, ಹಾಗೂ ಈ ಮಹಾವೇದಿಕೆ ಮಹಾನಾಯಕ ಇದ್ದಾರಲ್ಲ BR ಅಂಬೇಡ್ಕರ್ ಅವರು, ನೀವು ಸೀರಿಯಲ್ ನೋಡ್ತಾ ಇದ್ದೀರಾ, ಆ ಮಹಾನಾಯಕೆ ನಾಯಕರ ಒಂದು ವೇದಿಕೆ ಸೃಷ್ಟಿಯಾಗಿ ಇಲ್ಲಿ ನಮಗೊಂದು ಸನ್ಮಾನ ಮಾಡಿಕೊಟ್ರು, ಜೊತೆಯಲ್ಲಿ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂದು ಪೂರ್ವ ಜನ್ಮದ ಸುಕೃತ ಅಥವಾ ಪುಣ್ಯ ಅಂತನ್ನೋದು ನಾನು ಭಾವಿಸ್ತೀನಿ. ನಾನು ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಡಾಕ್ಟರ್ ದಯಾನಂದ್ ಅಂತ, ಈಗ KC ಜನರಲ್ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಪ್ರತಿ ದಿವಸ ಅಥವಾ ವಾರದಲ್ಲಿ ಕಡೆ ಪಕ್ಷ ಅಂದರೂ 3-4 ದಿವಸ ಈ ಉಲ್ಕುಂಟೆ ಗ್ರಾಮದಿಂದ ಒಬ್ಬರಲ್ಲೊಬ್ಬರು ಇರ್ತಾರೆ. ಇಲ್ಲಿ ಅನೇಕರಿಗೆ ನಾನು ಕಣ್ಣಿನ ಆಪರೇಷನ್ ಮಾಡಿ ದೃಷ್ಟಿ ಕೊಡೋ ಒಂದು ಸೌಭಾಗ್ಯ ಸಿಕ್ಕಿದೆ. ಅದಕ್ಕೆ ಮೂರನೇ ಕಾರಣ ನಾನಲ್ಲ, ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಪೂರ್ವಜರು ಮತ್ತು ಈ ಸೊಸೈಟಿ ಕೊಟ್ಟಿರ್ತಕ್ಕಂಥ ನನಗೆ ಸೌಲಭ್ಯ ಆಗಲಿ ಇದಾಗಲಿ ಮಾಡಿಸೋದಕ್ಕೆ ಅವ್ರಿಗೆ ನಾನು ಮೊದಲನೇ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಉಲ್ಕುಂಟೆ ನಾನು ಮೊದಲನೇ ಡಾಕ್ಟ್ರಾಗಿ ಬಂದೆ. ಈಗ ನಿಮಗೆ ಕಾಣಿಸ್ತಾ ಇದೆ, ನೀವು ಬಲಗಡೆ ಮುಖ ಮಾಡಿ ನೋಡಿದ್ರೆ ಇಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಇದು ನಂದು ಫಸ್ಟ್ ಬಂದಿತ್ತು. August 11, 1997 ನಾನು ಇಲ್ಲಿ ಕಾಲಿಟ್ಟೆ. ಇದೇ ಗೇಟ್ ಪಕ್ಕ ಒಂದು ಬೋರ್ಡ್ ಇತ್ತು, ನಾನು ಚೇತಕ್ ಸ್ಕೂಟ್ರಿಂದ ಬಂದೆ. ಇದು ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ನಮ್ಮೂರೆಲ್ಲ ನನಗೇನು ಗೊತ್ತಿಲ್ಲ. ಅಪಾಯಿಂಟ್ಮೆಂಟ್ ಆಗಿತ್ತು, ಫಸ್ಟ್ ಇಲ್ಲೇ ಬಂದೆ. ನಾನು ಬಂದು ಕೇಳಿದ್ರೆ ಇಲ್ಲಿ ಹಾಸ್ಪಿಟ್ಲ್ ಎಲ್ಲಿದೆ, ಹಾಸ್ಪಿಟ್ಲ್ ಎಲ್ಲಿದೆ ಅಂತ ಕೇಳಿದೆ. ನನಗೊಂದು ಇಮ್ಯಾಜಿನೇಷನ್ ಏನಂದರೆ, ಬೋರಿಂಗ್ ಹಾಸ್ಪಿಟಲ್ ಕೆಲಸ ಮಾಡಿದ್ದೆ ನಾನು KC ಜನರಲ್, ಮುಂಚೆ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೆ. ಹಳ್ಳಿಯಲ್ಲಿ ಅಷ್ಟು ದೊಡ್ಡದು ಇಲ್ಲದಿದ್ರು ಕಡೆ ಪಕ್ಷ ಒಂದು ಚೆನ್ನಾಗಿರೋ ಆಸ್ಪತ್ರೆ ಇರುತ್ತೆ ಅಂತ ಒಂದು ಬಲವಾದ ನಂಬಿಕೆ ಇತ್ತು. ಇಲ್ಲಿ ಬಂದು ನೋಡಿದ್ರೆ ಒಂದು ರೂಮು, ANM ಕ್ವಾರ್ಟರ್ಸು, ಒಂದು ಸಣ್ಣ ರೂಮು, ಅಲ್ಲಿ ಇದು ಜೇಡ್ರು ಬಲೆ ಎಲ್ಲ ಕಟ್ಟಿತ್ತು, ಮತ್ತು ಕುರ್ಚಿ ಮೇಲೆ ಕೂತ್ರೆ ಈ ಕಡೆಯಿಂದ ಆ ಕಡೆ ಅಳ್ಳಾಡ್ಕೊಂಬಂದು ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ. ಒಂದು ಫರ್ನಿಚರ್ ಸರಿಗಿಲ್ಲ, ಏ ಗಿಟ್ಕಿಗಳಿಲ್ಲ, ಕೋತಿಗಳೆಲ್ಲ ಒಳಗೆ ಬರೋವಂಥ ಸಂದರ್ಭ, ಹಳ್ಳಿ ಜನಗಳು ಇದ್ದಿದ್ದೆ ಯಾರು ಅಂತ ಪರಿಚಯ ಕೂಡ ಇಲ್ಲ ನನಗೆ. ಇಲ್ಲ ಎದುರುಗಡೆ ಮನೆಯವರು ವೆಂಕಟೇಶ್ ಅವರು ಇದ್ದರು, ಅವರು ಮತ್ತು ಇಲ್ಲಿ ಉಮಾಜಿ ಇದ್ದರು, ಮತ್ತು ನನಗೆ ತುಂಬ ಜನ ಇಲ್ಲಿ ನಿಂತಿರ್ತಾರಲ್ಲ, ನಮ್ಮ ರಾಮಚಂದ್ರ ಹಡ್ವೀಶಯ್ಯ ಇವರೆಲ್ಲ ಸಾಕಷ್ಟು ನನಗೆ ಬೆಂಬಲಕ. ಇಲ್ಲಿ ಸದಾಶಿವಣ್ಣ ಅಂತ ಒಬ್ಬ ಇದ್ದರು, ತಾ
ಅವರ ತಾತವರು ಈ ಊರಿಗೆ ಹಿರಿಯರು ಅವರು ಕೂಡ ಅಷ್ಟೇ ಇವತ್ತು ಕಾಲವಾದರು ಅಂತ ಕೇಳಪಟ್ಟೆ ನಾನು ಅವರು ಇಲ್ಲ ಅಂತ ಆಮೇಲೆ ಅವರ ಮಗ ಸರ್ ನಮಸ್ತೆ ನಿಮ್ಮ ತಂದೆಯವರು ನನಗೆ ಬಹಳ ಹಿಟ್ ಮಾಡಿದ್ರು ಸರ್ ಇಲ್ಲೊಂದು ಸಲ ಏನಾಯ್ತು ನಾನು ಕಸದಲ್ಲಿ ಕೂತು ಕಲಸದಲ್ಲಿ ಕೆಲಸ ಮಾಡೋ ನಮಗೆ ಜಾಯಮಾನ ಇಲ್ಲ ನಮಗೆ ಏನಿದ್ರು ಸ್ವಚ್ಛತೆ ಇರಬೇಕು ಕ್ಲೀನ್ ಆಗಿರಬೇಕು ಅದರಲ್ಲೂ ಮೇಲಕ್ಕೆ ಮೇಲಾಗಿ ನಾವು ಡಾಕ್ಟರ್ಗಳು ಸ್ವಚ್ಛತೆಯನ್ನು ತುಂಬಾ ನಿರೀಕ್ಷೆ ಮಾಡ್ತೀವಿ ನಾವು ಕ್ಲೀನಾಗೆ ನಾನೇ ಒಂದು ದಿವಸ ಇದೇ ರೂಮ್ ಇದೇ ಕೊಠಡಿ ನೀವು ನೋಡ್ತಕ್ಕಂತ ಕಸ ಗುಡಿಸ್ತೆ ನಾನು ಎರಡು ದಿವಸ ಕಸ ಗುಡಿಸಿದ್ದೀನಿ ಇಲ್ಲಿ ಆಸ್ಪತ್ರೆಯಲ್ಲಿ ಅವಾಗ ಈ ಅದನ್ನ ನೋಡಿ ನಮ್ಮ ಇಲ್ಲಿ ನಮ್ಮ ಇವರಿದ್ರಲ್ಲ ಯಾರು ಸದಾಶಿವಣ್ಣ ಅವರು ಬಂದು ಡಾಕ್ಟರ್ ಏನಿದೆ ಅಂತ ಕೇಳಿ ಫಸ್ಟ್ ನೀವು ಪರಕೆ ಕೆಳಗೆ ಹಾಕಿ ಪರಕೆ ಕೆಳಗೆ ಹಾಕಿ ಅಂತ ಪರಕೆ ಕೆಳಗೆ ಹಾಕಿಸಿ ಒಬ್ಬರು ಲಕ್ಷ್ಮಮ್ಮ ಅಂತ ಇದ್ರು ಇನ್ಮೇಲೆ ಅವ್ರು ಬರ್ತಾರೆ ಅವ್ರು ನಿಮ್ಮ ಕಸ ಕೊಡಿಸಿ ಸ್ವಚ್ಛತೆ ಮಾಡಿಕೊಡ್ತಾರೆ ಅಲ್ಲಿ ನೀವು ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ನನಗೆ ಇದು ಮಾಡಿಕೊಂಡ್ರು ಅವತ್ತಿಂದ ಪರಕೆ ಬಿಟ್ಟೆ ನನ್ನ ಕೆಲಸ ಶುರು ಮಾಡಿದೆ ನಾನು ಅಲ್ಲಿಂದ ಎಷ್ಟು ಮಟ್ಟಕ್ಕೆ ಹೋಯಿತು ಅಂದರೆ ತುಂಬಾನೇ ಜನ ನಾನು ಸರ್ ನಿಮ್ಗೆ ನಿಜ ಹೇಳಬೇಕು ಅಂದ್ರೆ ಒಂದು 6 ತಿಂಗಳು ನಾನು ಇಲ್ಲಿ ಸೆಟ್ಲ್ ಆಗಲಿಲ್ಲ ಸರ್ ಎಷ್ಟೊತ್ತಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬಿಡ್ತೀನೋ ಅಂತ ಒಂದು ಪೇಪರ್ ಏನಾದರೂ ಬರೆಯೋಕ್ಕೆ ಪೇಪರ್ ಇಲ್ಲ ಅಂಥ ಪರಿಸ್ಥಿತಿ ಮಾತ್ರೆಗಳು ಇಲ್ಲ ಇಲ್ಲಿಂದ ಅಪ್ಪನಲ್ಲಿ ಆ ಕಡೆ ದೂರ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಮರಗೈನಪಳ್ಳಿ ಆ ಕಡೆ ಎಲ್ಲ ಹೋದ್ರೆ ನಾನು ಹೇಳೋದು ಈ ಸಭೆಯಲ್ಲಿ ಹೇಳೋದು ಎಷ್ಟು ಸರಿನೋ ಏನೋ ಗೊತ್ತಿಲ್ಲ ಪ್ಯಾಕೆಟ್ಗಳು ಸಿಗೋದಲ್ಲಿ ಆದರೆ ತಾಯಂದಿರಿಗೆ ಒಂದು ಮಾತ್ರೆ ಸಿಗ್ತಿರ್ಲಿಲ್ಲ ಮಗು ಜ್ವರ ಕಮ್ಮಿ ಮಾಡಲಿಕ್ಕೆ ಅಂತ ಒಂದು ಪರಿಸ್ಥಿತಿ ಇದೆಲ್ಲ ಗಮನಿಸ್ತಾ ಗಮನಿಸ್ತಾ ಆಮೇಲೆ ನಮ್ಮದು ಕುಟುಂಬದವರು ಅಷ್ಟೇ ಭಾಳ ಇದರಲ್ಲಿ ರಾಜಕೀಯದಲ್ಲಾಗಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಫ್ಯಾಮಿಲಿ ನಮ್ಮದು ಆ ರಕ್ತ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಅದು ನನ್ನ ಭಾಳನೇ ಸ್ಟಿಮ್ಯುಲೇಟ್ ಮಾಡಿ ಇಲ್ಲ ನೀನು ಇಲ್ಲೇ ನೆಲೆಸ್ಬೇಕು ಇಲ್ಲ ಒಂದು ಏನೋ ಒಂದು ಮಾಡಲೇಬೇಕಾಗತ್ತೆ ಈ ಜನಗಳಿಗೋಸ್ಕರ ನಾನು ಮಾಡಲೇಬೇಕು ಇಲ್ಲಿ ಜನ ಇಲ್ಲ ಇಲ್ಲ ಪಾಕಿಸ್ತಾನವ್ರು ಇದ್ದಾರೆ ಅಥವಾ ಬೇರೆ ದೇಶದವ್ರು ಇದ್ದಾರೆ ಎಲ್ಲ ನಮ್ಮವರೇ ಇರೋದು ನಾವು ಯಾಕೆ ಇಲ್ಲಿ ದುಡಿಬಾರ್ದು ಅಂತ ಹೇಳಿ ಇಲ್ಲಿ ನೆಲೆಸ್ಬಿಟ್ಟೆ ನಾನು ಇಲ್ಲಿ ನೆಲೆಸಿ ಸುಮಾರು 7 ವರ್ಷ ಇದ್ದೆ ಸರ್ ಇಲ್ಲಿ 2007 ತನಕ ಇದ್ದೆ ಹೋರಾಟ ಮಾಡಿ ಒಂದು ಇಲ್ಲಿ ನೀವು ಈಗ ಇತ್ತೀಚೆಗೆ ಒಂದು ಆಸ್ಪತ್ರೆ ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಭಾಳ ಖುಷಿಯಾಗುತ್ತೆ ಅಲ್ಲಿ ಆಸ್ಪತ್ರೆಗೆ ಮಂಚಗಳು ತರಬೇಕಾದ್ರೆ ಇಲ್ಲ ನಮ್ಮ ಮಿಸ್ಸಸ್ ಕೂತಿದ್ದಾರೆ ಏನ್ರಿ ಅದು ನಿಮ್ಮ ಆಸ್ಪತ್ರೆ ಅನ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಅನ್ನೋರು ನಂದೊಂದು ಕಾರ್ ಇತ್ತು ಸರ್ ಹಳೆಯ ಕಾರು ಆ ಕಾರಲ್ಲಿ ದೊಡ್ಡಬಳ್ಳಾಪುರದಿಂದ ಫೈಟ್ ಮಾಡಿ ಅವಾಗ ತಾಲೂಕು ಮೆಡಿಕಲ್ ಆಫೀಸರ್ ಇವರಿದ್ರು ನನಗೆ ಹೆಸರು ನಾಪಕ ಬರ್ತಾ ಇಲ್ಲ ಶಿವರಾಜ್ ಅಜ್ಜಗಿಂತ ಮುಂಚೆ ಸರ್ ಮುಂಚೆ ನನಗೆ ಅವ್ರ ಹತ್ರ ನನ್ಗೆ ಗಲಾಟಿ ಮಾಡೋದು ನನಗೆ ಮಂಚ ಬೇಕು ಮಂಚ ಕೊಡಿ ಬೇರೆ ಮಾತ್ರೆಗಳು ಇಟ್ಕೊಳಕ್ಕೆ ರ್ಯಾಕ್ಸ್ ಕೊಡಿ ಅಂತ ಏನಯ್ಯ ನೀನು ನರ್ಸಿಂಗ್ ಹೋಮ್ ಅನ್ಕೊಂಡ್ಬಿಟ್ಟಿದ್ಯಾ ಇದು ಅಂತ ನನ್ಗೆ ಭಾಳನೇ ಚುಡಾಯಿಸೋರು ಅದೇನಾದರೂ ಅಂದ್ಕೊಳ್ಳಿ ಒಟ್ಟೆ ನಮಗೆ ಬೇಕು ಅಂತ ನನ್ನ ಕಾರಲ್ಲೇ ಶಿಫ್ಟ್ ಮಾಡಿದ್ದೀನಿ ಹಾಸಿಗೆಗಳು ನೀವೆಲ್ಲ ನೋಡಿದ್ದೀರಾ ಅದನ್ನು ವೀಕ್ಷಕರದವ್ರು ನೀವೆಲ್ಲ ಇದ್ದೀರಿ ನಾನೇನು ಎಕ್ಸಾಜರೇಟ್ ಮಾಡಿ ಅನ್ನ ಹೇಳ್ತಾ ಇಲ್ಲ ಅದು ಅತಿಶಯವಾಗಿ ಏನು ಹೇಳ್ತಾ ಇಲ್ಲ ಇದೆಲ್ಲ ಕಂಡಿರೋ ಸಾಕ್ಷಿಯಾಗಿ ನೀವೇ ಇದ್ದೀರಾ ಈ ರೀತಿ ವರ್ಕ್ ಮಾಡಿ ಒಂದು ಆಸ್ಪತ್ರೆಯನ್ನು ಈ ಇದು ಮಾಡಿದೆ ಅದೇ ರೀತಿ ನನ್ನ ಕೈಲಾದ ಮಟ್ಟದಲ್ಲಿ ಅನೇಕರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅದೇ ಥರ ಊರಲ್ಲಿ ಒಂದ್ಸಲ ಇಲ್ಲಿ ಇದೇ ಊರಲ್ಲಿ ನನಗೆ ಒಂದು ಘಟನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನನಗೆ ಸಾಹಿತಿ ಥರ ನಮ್ಮ ಸಾಹೇಬ್ರ ಥರ ನನಗೆ ಸಾಹಿತ್ಯ ಬರೋದಿಲ್ಲ ಬರೆಯೋಕ್ಕೆ ಇದ್ದಿದ್ರೆ ಒಂದು ಪುಸ್ತಕನೇ ಬರಿತಾ ಇದ್ದೆ ನಾನು ಈ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ನನಗೆ ಇದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ಬಂದರು ಯಾರೋ ಬೆಳಿಗ್ಗೆ ಅವರು ಮಾಸ್ಟ್ರು ತೊಗೊಂಬಿಟ್ಟಿದ್ರು ತೆಗೆದ್ಬಿಟ್ಟು ಏಕವಚನದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು ಇದೇ ವೆಂಕಟೇಶ್ ಅವರು ಬಂದು ಅವ್ರಿಗೆ ಹೊಡೆದ್ರು ಹೊಡೆದ್ರು ಅಂದ್ರೆ ದನಕ್ಕೆ ಹೊಡೆದಂಗೆ ಹೊಡೆದ್ಬಿಟ್ರು ಸರ್ ಇಲ್ಲಿ ಸರ್ವೆ ಮರ ಇತ್ತು ಇದು ಮರಗಳೆಲ್ಲ ಇಲ್ಲೇ ಇದೇ ಜಾಗದಲ್ಲಿ ನಾವೇನು ಕೂತಿದ್ವಿ ಇಲ್ಲಿ ಮರ ಒಣಗಿಸಕ್ಕೆ ಹಾಕಿದ್ರು ಅದನ್ನು ತೊಗೊಂಡು ಕಾಲಿಗೆ ಚೆನ್ನಾಗಿ ಹೊಡೆದವನು 15 ದಿವಸ ಇಲ್ಲ ನಾನು ಅವ್ರ ಕೈ ಕಾಲು ಹಿಡ್ಕೊಂಡೆ ಅಯ್ಯೋ ಬಿಟ್ಬಿಡಿ ಸರ್ ಅವ್ರಿಗೆ ಸತ್ಕಿಂತ ಅಂದ್ರೆ ಪೋಸ್ಟ್ ಮಾರ್ಟಮ್ ನಾನೇ ಮಾಡಬೇಕು ಎಲ್ಲಿಂದ ಆಗ್ತದಿದ್ದು ಅಂತ ಸೊ ಅದೊಂದು ಘಟನೆ ನಾನು ಮರಿಲಿಕ್ಕಾಗಲ್ಲ ಊರವರು ಅಷ್ಟು ಚೆನ್ನಾಗಿ ನನಗೆ ಪ್ರೋತ್ಸಾಹ ಪ್ರತಿಯೊಬ್ಬರು ಕೂಡ ಅವರು ಇವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಈ ಆಸ್ಪತ್ರೆಗೆ ಇಷ್ಟು ಮಟ್ಟಿಗೆ ಇವತ್ತು ಅಭಿವೃದ್ಧಿ ಆಗೋಕ್ಕೆ ನೀವು ಪ್ರೋತ್ಸಾಹ ಬೆನ್ ತೊಟ್ಟಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದೇ ಥರ ನಾನು ಕೂಡ ಸರ್ವಿಸ್ ಕೊಟ್ಟಿದ್ದೀನಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಆಸ್ಪತ್ರೆನೇ ಆಗಿ ನಿಂತಿದೆ ನೋಡಿದ್ರೆ ನಾನು ಆ್ಯಕ್ಚುಲಿ ಇನ್ನೂ ವೀಕ್ಷಣೆ ಮಾಡೋಕ್ಕಾಗಲಿಲ್ಲ ನನ್ನ ಸ್ನೇಹಿತ ಒಬ್ಬರು ಇದ್ದಾರೆ ಇಲ್ಲಿ ಸ್ನೇಹಿತರಂದ್ರೆ ನನಗೆ ಆತ್ಮೀಯರು ಅಂತಲೇ ಕರಿಬೋದು ಸಿದ್ಲಿಂಗ್ ಸ್ವಾಮಿ ಅಂತ ಇದ್ದಾರೆ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ ಆ ವಿಡಿಯೋದಲ್ಲಿ ನೋಡಿದೆ ಏನ್ರಿ ನಮ್ಮ KC ಜನರಲ್ ಆಸ್ಪತ್ರೆ ಬೆಂಗಳೂರಲ್ಲೂ ಇಲ್ಲ ಅಂತ ಆಸ್ಪತ್ರೆ ಕಟ್ಬಿಟ್ಟಿದ್ದೀರಾ ಹುಲ್ಕುಂಟೆ ಅವ್ರಿಗೆ ನಿಜವಾಗ್ಲೂ ನನ್ಗೆ ಒಂದು ರೀತಿ ಇಲ್ಲಿ ಜಲಸಿನೂ ಆಯಿತು ಯಾಕಪ್ಪ ನಾವಿದ್ದಾಗಿರಲಿಲ್ಲ ಈಗ ಇವಾಗ ಇಷ್ಟು ದೊಡ್ಡದಿದೆ ಇನ್ನೂ ಚೆನ್ನಾಗಿ ಸೇವೆ ಕೊಡಬೇಕಲ್ಲ ನಿಜವಾಗ್ಲೂ ಸರ್ ಆ ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಆಸ್ಪತ್ರೆ ಮತ್ತೆ ನಾನು 7 ವರ್ಷ ಏನು ಇಲ್ಲಿ ಕೆಲಸ ಮಾಡಿದ್ನಲ್ಲ ನಾನು ಒಬ್ಬನೇ ಇದ್ದೆ ಸರ್ಕಾರದಿಂದ 6 ಜನದ್ದು ಪೋಸ್ಟ್ಗಳಿದ್ರು ಕೂಡ ಲಾಸ್ಟ್ 2 ವರ್ಷ ಆದಮೇಲೆ ಚೌಡಮ್ಮ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಕ್ಕೊಟ್ರು ಅದಕ್ಕೆ ಮುಂಚೆ ಬರೀ 6 ಜನ ಎಲ್ಲ ವೇಕೆಂಟು ಸರ್ ಕ್ಲರ್ಕ್ ಇಲ್ಲ ಒಂದು ನರ್ಸ್ ಇಲ್ಲ ಒಂದು ಫಾರ್ಮಸಿಸ್ಟ್ ಇಲ್ಲ ಎಂಥದ್ದು ಇಲ್ಲ ಇವಾಗ ಮಾಡ್ತಕ್ಕಂಥ ಡಾಕ್ಟರ್ಗಳು ಏನಿದ್ದಾರೆ ನಮ್ಮ ತಾಲೂಕು ಮೆಡಿಕಲ್ ಆಫೀಸರ್ ಇಲ್ಲೇ ಇದ್ದಾರೆ ಅವ್ರು ಕೂಡ ಅವ್ರು ಬಂದಿದ್ರು ನನಗೆ ಸರ್ ಉಳ್ಕೊಂಡೆ ಜನಗಳು ನಿಮ್ಮ ಹೆಸರು ಹೇಳ್ತಾರೆ ಸರ್ ಏನು ಮಾಡಬೇಕಲ್ಲಿ ಅಂತ ಬಂದು ನನ್ನ ಹತ್ರ ಕೇಳಿದ್ರು ಅಂಥ ದೊಡ್ಡ ಕೆಲಸ ಏನೂ ಮಾಡಿಲ್ಲಪ್ಪ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ನೀವು ಮಾಡಿ ತುಂಬ ಒಳ್ಳೆಯವರು ತುಂಬ ಒಳ್ಳೆ ಜನ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ಮಾಡಿ ಜನಕ್ಕೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅಂತ ಹೇಳಿ ಇದು ಮಾಡಿದೆ
ಆಮೇಲೆ ಪಲ್ಸ್ ಪೋಲಿಯೋ ಇವತ್ತು ಏನಾಯ್ತು, ನಾನು ಇದ್ದಾಗ ಇಲ್ಲಿ ಅವಾಗಲೇ ಶುರುವಾಯಿತು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂತ. ಇಲ್ಲಿ ಅಡಿವಿಷಪ್ಪ ಅಂತ ಇದ್ರು ಇಲ್ಲಿ ಇಲ್ಲಿ ಓಟ್ಲಿತ್ತು. ಅವರು ಕೂಡ ಅಷ್ಟೇ, ಯಾವ ಒಂದು ಪ್ಯಾಕೆಟ್ ಪಲಾವು, ಒಂದು ಪ್ಯಾಕೆಟ್ ಮೊಸರನ್ನ, ಒಂದು ಮಸಾಲೋಡೆ ಇಷ್ಟ ಹಾಕಿ ಕೊಡೋರು. ನಾವು ಮಿಸಸ್ ಮೇಡಮ್ ಇದಾರಲ್ಲ ಇಲ್ಲಿ ಬಹಳ, ನಾವೆಲ್ಲ ಮರ್ತಿಲ್ಲ ಮೇಡಮ್. ನಾನು ಉರ್ಕುಂಟೆ ಬಿಟ್ಟು 25 ವರ್ಷ ಆಯಿತು ಸರ್ ಇವತ್ತಿಗೆ, ಆದರೂ ಕೂಡ ನಾನು ಮರ್ತಿಲ್ಲ. ಪ್ರತಿಯೊಬ್ಬರು ಹೆಸರು ನೀವು ನನ್ನ ಮನಸ್ಸಲ್ಲಿದ್ದೀರಾ. ಅವರು ಸಹಸ ಸಹಾಯ ಕೊಡೋರು ಅಡ್ವಿಷಪ್ಪ ಮತ್ತು ರಾಮಚಂದ್ರ ಅಂತ ಇರೋರು. ಒಂದು ಟೆಂಪೋ ಥರ ಒಂದು ಬ್ಯಾಗ್ ಇರೋದು, ಆ ಬ್ಯಾಗಲ್ಲಿ ಏನಿಲ್ಲ ಅಂದ್ರೆ ಒಂದು 25-30 ಪ್ಯಾಕೆಟ್ಗಳು ಮಾಡಿಕೊಡೋರು. ಅದನ್ನು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚೇತಕ್ ಸ್ಕೂಟರ್ ತಗೊಂಡು ಎಲ್ಲ ಬೂತ್ಗಳಲ್ಲೂ ಹೋಗೋದು. ನಮ್ಮ ಮಕ್ಕಳುಗಳಿಗೆ ವ್ಯಾಕ್ಸಿನ್ ಹಾಕಿದ್ದಾರೆ ಅಂತ ನಂದು ವೈದ್ಯಕೀಯ ಏನಿದೆ ಅದನ್ನು ಚೆಕ್ ಮಾಡೋದು, ಮತ್ತೆ ಅವ್ರಿಗೆಲ್ಲ ಪ್ಯಾಕೆಟ್ಸ್ ಯಾರಿಗೂ 12 ಗಂಟೆ 1 ಗಂಟೆ ಅಷ್ಟಕ್ಕೆ ಬೂತಲ್ಲಿ ಕೆಲಸ ಮಾಡಿರೋರು ಯಾರಾದರೂ ಇಲ್ಲಿದ್ರೆ ನೆನೆಸ್ಕೊಳ್ತೀರಾ ಅಂದ್ಕೊಳ್ತೀನಿ. ಟೈಮ್ ಸರಿಯಾಗಿ ನಿಮ್ಗೆ ಊಟ ಒದಗಿಸ್ತಾ ಇದ್ದೆ ನಾನು, ಹೌದಾ? ಗೊತ್ತಿಲ್ಲ ಯಾರಿದ್ದೀರಾ ಇಲ್ಲಿ ಅಂತ. ಇಲ್ಲಿ ಆ ಥರ ಎಲ್ಲ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಇವತ್ತು ಉಳ್ಕೊಂಡೆಲ್ಲ ಒಂದು ದೊಡ್ಡ ಆಸ್ಪತ್ರೆ ಆಗಿದೆ. ಇವತ್ತಿನ ಕಾಲಘಟ್ಟಕ್ಕೆ ಒಳ್ಳೆ ಆಸ್ಪತ್ರೆ ಆಗಿದೆ. ಯಾರೇ ವೈದ್ಯರು ಬಂದು ಅವ್ರಿಗೆ ಕೋಆಪರೇಟ್ ಮಾಡಿ, ಗಲಾಟೆ ಮಾಡಬೇಡಿ. ಸಾಕಷ್ಟು ಪ್ರಾಬ್ಲಮ್ಸ್ ಇರ್ತವೆ, ಅವ್ರು ಕೋಆಪರೇಟ್ ಮಾಡಿ ಅವರು ನಿಮಗೆ ಸಾಕಷ್ಟು ಇನ್ನೂ ಹೆಚ್ಚಿಗೆ ಒಂದು ವೈದ್ಯಕೀಯ ಸೌಲಭ್ಯವನ್ನು ನಿಮ್ಗೆ ಕೊಡೋಕೆ ಮಾಡ್ತಾರೆ. ನೀವು ವೈದ್ಯಕೀಯ ಎಂದರೆ ಏನು, ವೈದ್ಯಕೀಯ ಯಾತಕ್ಕೆ ಬೇಕು, ಯಾತಕ್ಕೋಸ್ಕರ ಒಂದು ಹಳ್ಳಿಗಳಲ್ಲಿ ಏನಿಲ್ದಿದ್ರು ಒಂದು ಆಸ್ಪತ್ರೆ ಅನ್ನೋದು ಇರಬೇಕು ಅಂತ ಏನು ಅಂತ ಹೇಳಿದ್ರೆ, ಈ 2 ವರ್ಷದಲ್ಲಿ ನಮಗೆ ಕೋವಿಡ್ ಅಂತ ಕಾಯಿಲೆ ತೋರಿಸ್ಬಿಟ್ಟಿದೆ. ನಮಗೇನು ನಮ್ಮ ಜೀವನ ಏನು ಅಂತ ತೋರಿಸ್ಬಿಟ್ಟಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 2ನೇ ಅಲೆಯಲ್ಲಿ ಕಡೇ ಪಕ್ಷ ಅಂದರೂ 25-30 ಬಾಡಿಗಳನ್ನ ನಾವು ಸಾಗಿಸ್ಬೇಕಾದಂಥ ಒಂದು ಸಂದರ್ಭ. ನಾವೆಲ್ಲಿ ಇನ್ಫೆಕ್ಷನ್ ಆಗ್ತೀವೋ, ನಾವು ಮನೆಯವರೆಲ್ಲಿ ಇನ್ಫೆಕ್ಷನ್ ಆಗ್ತಂತ ಭಯ ಭೀತಿಗಳಲ್ಲಿ ಕೆಲಸ ಮಾಡಿದ್ದೀವಿ. ಆ ಟೈಮಲ್ಲಿ ನಿಜವಾಗ್ಲೂ ನಂಗೆ ಒಂದು ಅನಿಸುತ್ತೆ ಏನು ಅಂದರೆ, ಉಳ್ಕುಂಟೆಲ್ಲಿ ಒಂದು ಮನೆ ಇದ್ರೆ ಅಲ್ಲಿಂದ ಓಡ್ ಬಂದು ಇಲ್ಲಿ ಬಿಡ್ಬೋದಾಯ್ತಲ್ಲಪ್ಪ, ಕಾಟ ತಪ್ಪಿಸ್ಕೊಂಡು ಅನ್ನೋ ಮಟ್ಟಿಗೆ ಅನಿಸೋಂಥ ಒಂದು ಪರಿಸ್ಥಿತಿ. ಅದಕ್ಕೆ ಅಮೃತ್ಯ ಸೇನ್ ಅಂತ ಹೇಳಿ ನೋಬೆಲ್ ಪ್ರಶಸ್ತಿ ವಿಜೇತರವರು ಅವರೊಂದು ಗುಟ್ಟು ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಮುಂದೆ ನುಗ್ಗು ಮುಂದೆ ಒಳ್ಳೇದಾಗಬೇಕು, ಹಳ್ಳಿಗಳಲ್ಲಿ ಎಲ್ಲ ಕಡೆ ಒಳ್ಳೇದಾಗಬೇಕು ಅಂದರೆ ದಯವಿಟ್ಟು ಒಂದು ಆಸ್ಪತ್ರೆ ಬೆಳೆಸಿ ಮತ್ತು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೆಳೆಸಿ ಅಂತ. ಇದೆರಡು ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವುದೇ ಸೊಸೈಟಿ ಎತ್ತರಕ್ಕೆ ಬೆಳಿಬೇಕು, ಎಲ್ಲ ವಿಚಾರ ಒಳ್ಳೆ ವಿಚಾರಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಇದೆರಡು ವಿಚಾರಗಳನ್ನ ಅವರು ಹೇಳಿದ್ದಾರೆ. ಅದೇ ರೀತಿ ನಾನು ಕಂಡಂತೆ ಈಗ ನಾನು ಬಂದ ಟೈಮಲ್ಲಿ 1997 ಉಳ್ಕುಂಟೆಯಲ್ಲಿ ಸ್ಕೂಲ್ ಆಗಲಿ ಮತ್ತೆ ಇದೇ ಇತ್ತು, ಬಟ್ ಅಷ್ಟು ಇದಾಗಿದ್ದೀರ. ಮತ್ತೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ನನಗೆ ಇಷ್ಟಪಡೋದು, ಇನ್ನೂ ಅನೇಕರಿದ್ದಾರೆ, ಸಾಹೇಬರು ಮಾತಾಡೋರು ಇದ್ದಾರೆ, ನಾವು ಅಲ್ಲಿ ಇದರಲ್ಲಿ ಕೆಲಸ ಮಾಡೋರು ಸರ್, ಮಾತಾಡೋಕೆ ಅಷ್ಟು ಬರಲ್ಲ. ಆದರೂ ನಾನು ಹಂಚ್ಕೊಳ್ತಾ ಇದ್ದೀನಿ, ನನ್ನ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಜನಗಳಲ್ಲಿ. ಮತ್ತೆ ಇದನ್ನೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಈ ಖುಷಿ ಅನಿಸುತ್ತೆ, ಇಷ್ಟ ಅನಿಸುತ್ತೆ. ಅವತ್ತಿನ ಕಾಲದಲ್ಲೂ ಹೇಳ್ತಾ ಇದ್ದೆ, ಯುವಕರು ಏನಿದ್ದೀರಪ್ಪ ನೀವು, ಯೂತ್ಸ್ ಎಲ್ಲ ಇವರೆಲ್ಲ ಸಣ್ಣ ಸಣ್ಣ ಹುಡುಗರು, ನೀವು ಯೂತ್ ಅಸೋಸಿಯೇಷನ್ ಮಾಡಬೇಕು, ಅದೇ ನಮ್ಮ ದೇಶದ ಬೆನ್ನೆಲುಬು ಅಂತ. ಯೂತ್ ಎಲ್ಲ ಸೇರ್ಕೊಂಡು ಒಂದು ಸಂಘಟನೆ ಮಾಡಿ, ಒಂದು ಎಲ್ಲ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅಂತ. ಅದರಲ್ಲಿ ಒಂದು ಮಿಡ್ ಡೇ ಮೀಲ್ಸ್ ಅಂತ ಒಂದು ಪ್ರಾರಂಭ ಆಯಿತು ಸರ್. ಇಲ್ಲಿ ಸುಮಾರು ಹಳ್ಳಿಗಳು ಸುತ್ತಮುತ್ತ 25 ಹಳ್ಳಿಗಳೆಲ್ಲ ನಾನು ಡಾಕ್ಟ್ರಾಗಿ ಬರೀ ಇಲ್ಲಿ ಹಾಸ್ಪಿಟಲ್ ಬಂದೇ ಇಲ್ಲ ಕೆಲಸ, ಎಲ್ಲ ಹಳ್ಳಿಗಳ ಕಡೆಯೆಲ್ಲ ಹೋಗ್ತಾ ಇದ್ದೆ. ನೋಡೋಕೆ ತುಂಬ ಬೇಜಾರಾಗೋದು, ಅವು ಮಕ್ಕಳುಗಳಿಗೆ ಎದೆ ಮೂಳೆಗಳು ಕಾಣಿಸೋದು, ಬರೀ ನಿಕ್ಕರ್ ಹಾಕ್ಕೊಂಡು ಆ ಥರ ಇದ್ರು. ಬಟ್ 2000 ಅನಿಸುತ್ತೆ ಅರೌಂಡ್ ಆ ಟೈಮಲ್ಲಿ ಮಿಡ್ ಡೇ ಮೀಲ್ಸ್ ಅಂತ ಪ್ರೋಗ್ರಾಮ್ ಆಯಿತು. ಅಬ್ದುಲ್ ಕಲಾಂ ಅವರು ಬಂದು ಇಸ್ಕಾನ್ ಟೆಂಪಲಲ್ಲಿ ಒಂದು ಉದ್ಘಾಟನೆ ಮಾಡಿದ್ರು. ಅದಾದ್ಮೇಲೆ ನೋಡಿ, ಅಂಡರ್ ವೈಟ್ ಇರೋ ಮಕ್ಕಳೆಲ್ಲ ಓವರ್ ವೈಟ್ ಆಗಕ್ಕೆ ಶುರು ಆಗ್ಬಿಟ್ರು ಒಂದು 2 ವರ್ಷಕ್ಕೇನೆ. ಅದೊಂದು ಒಳ್ಳೆ ತುಂಬ ಒಳ್ಳೆ ಕಾರ್ಯಕ್ರಮ, ಮಕ್ಕಳನ್ನು ತುಂಬ ಚೆನ್ನಾಗೆ. ಇವತ್ತು ನೋಡಿ ನಮ್ಮ ಮಕ್ಕಳು ಸುಮಾರು ಜನ ಎದುರಿಗೆ ಕೂತಿದ್ದಾರೆ, ಯಾರು ಆ ಥರ ಇದಾಗ ಕಾಣಿಸ್ತಾ ಇಲ್ಲ ನನಗೆ. ಮಾಲ್ನರಿಸ್ಟ್ ಅಂತ ಏನು ಹೇಳ್ತೀವಿ, ಬ್ಲಡ್ ಕಮ್ಮಿ ಇರುವಂಥದ್ದಾಗಲಿ, ಎಲ್ಲರೂ ಹೆಲ್ತಿಯಾಗಿ ಕೂಡ ಕಾಣಿಸ್ತಾ ಇದ್ದೀರಾ ನೀವು. ಒಬ್ಬ ಡಾಕ್ಟರ್ ದೃಷ್ಟಿಯಿಂದ, ಡಾಕ್ಟರ್ ಕಣ್ಣಿಂದ ನೋಡೋದಾದರೆ ನೀವು ಯಾರೂ ಕಾಯಿಲೆ ಥರ ಕಾಣಿಸ್ತಾ ಇಲ್ಲ. ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರೂ ಆರೋಗ್ಯವಾಗಿದ್ದೀರಾ. ಬಟ್ ಏನು ಅಂದರೆ, ಸಮಾಜದ ಒಳ್ಳೆತಕ್ಕಾಗಿ ನಾವೆಲ್ಲನೂ ನಮ್ಮ ಆರೋಗ್ಯನ ಮುಡುಪಾಗಿಟ್ಟರೆ ಅದಕ್ಕೊಂದು ಸಾರ್ಥಕತೆಗೆ ಗುರಿ ಮುಟ್ಟುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಮತ್ತು ಇಲ್ಲಿ ಮುಂದೆ ಹೇಳಬೇಕು ಅಂದರೆ, ನೀವಿನ್ನೂ ಆಸ್ಪತ್ರೆಗೆ ಹೆಚ್ಚಿಗೆ ಬೆಡ್ಗಳಿಗಾಗಲಿ ಸೌಲಭ್ಯ ಆಗಲಿ ಇಲ್ಲ. ಈಗ ನೋಡಿ, ಈಗ ನಾನು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ, ಎಂಥ ದೊಡ್ಡ ರೋಡ್ ಆಗಿಬಿಟ್ಟಿದೆ ಇಲ್ಲಿ. ಇಲ್ಲಿ ಇದು ಬೇರೆ ಆಗ್ತಾ ಇದೆಯಂತೆ, ಅದು ಟೋಲ್ ಬೇರೆ ಆಗ್ತಾ ಇದೆಯಂತೆ. ಡೆಫಿನೆಟ್ ಆಗಿ ನಮ್ಮ ಮಕ್ಕಳ ಮರಿಗಳಲ್ಲಿ ಮತ್ತು ವಯಸ್ಸಾದವರು ಓಡಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಅಲ್ಲಿ. ಈ ಕಡೆಯಿಂದ ಆ ಕಡೆ ಓಡಾಡ, ಆ ಕಡೆ ಜಮೀನಿರೋರು, ಈ ಕಡೆ ಜಮೀನಿರೋರು ಓಡಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನಾದರೂ ಒಂದು ಮಿಡ್ ವೇ ಒಂದು ಏನಾದರೂ ಮಾಡಿಕೊಡೋದು ಒಳ್ಳೇದಂತ ಅನಿಸುತ್ತೆ. ಆಮೇಲೆ ಈ ಈ ಅಕಸ್ಮಾತ್ ಏನಾದರೂ ನಮ್ಮ ಕೈ ಮೀರಿ ಆಕ್ಸಿಡೆಂಟ್ ಅಂತ ಆಗೇ ಆಗುತ್ತೆ, ಹೆಡ್ ಇಂಜುರೀಸ್ ಆಗಲಿ, ಮೂಳೆ ಮುರ್ಕೊಳ್ಳೋದಾಗಲಿ, ಇವೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಒಂದು ಟ್ರಾಮಾ ಸೆಂಟರ್ ಥರ ನೀವು ಮಾಡ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ.
ಏನಾದರೂ ಎಮರ್ಜೆನ್ಸಿ ಆದ್ರೆ ಇಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಫಸ್ಟ್ ಏಡ್ ಮೂಳೆ ಮುರಿದಿರೋದು ಆಗಬಹುದು ಹೆಡ್ ಇಂಜುರೀಸ್ ಆಗಬಹುದು ಆ ಫಸ್ಟ್ ಏಡ್ ಏನು ಸಂಬಂಧಪಟ್ಟಂತೆ ಏನೇನು ಡಾಕ್ಟರ್ಗಳು ಬೇಕು ಏನೇನು ಸೌಕರ್ಯ ಬೇಕು ಅಂತದನ್ನ ನೀವು ಒದಗಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ ಅನ್ನೋದು ನನ್ನ ಒಂದು ಅನಿಸಿಕೆ ಎಷ್ಟು ಮಟ್ಟಿಗೆ ಅದನ್ನ ಊರೂರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟಿತ್ತು ಇಷ್ಟಾಗಿ ಮತ್ತೆ ಪ್ರತಿ ಸಲ ನನಗೆ ಹಾಡಿ ಹಾಡಿ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಈ ಈ ಮಹಾನಾಯಕ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನಾವು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಮೊನ್ನೆ ಕೂಡ ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ರು ಇದು ಹೇಗೆ ಅಂದರೆ ಒಂದು ಸ್ವೀಟ್ ಅಂಗಡಿಯಲ್ಲಿ ಜಿಲೇಬಿಗಳು ಇಟ್ಟಿರ್ತಾರಂತೆ ಆ ಜಿಲೇಬಿಗೆ ಏನು ಮಾಡಿರ್ತಾರೆ ಗ್ಲಾಸ್ ಹಾಕಿರ್ತಾರೆ ಆ ಗ್ಲಾಸ್ ಮೇಲೆ ಇರತಕ್ಕಂಥ ನೊಣಗಳ ಥರ ಇದ್ದೀವಿ ನಾವು ಆ ಜಿಲೇಬಿನ ಹೋಗಿ ಸೀನ ಉಂಡಬೇಕು ನೀವು ಸವಿಬೇಕು ಆ ಮಹಾನ್ ವ್ಯಕ್ತಿತ್ವ ಏನು ಅಂತ ನೀವು ತಿಳ್ಕೋಬೇಕು ಅದೇ ಥರ ಇವು ಅಂದರೆ ಅವರ ಬಗ್ಗೆ ನೀವು ಅಧ್ಯಯನ ಮಾಡಿ ಸ್ಟಡಿ ಮಾಡಿ ಮಾನವತನಾಗಿ ಒಬ್ಬ ಮನುಷ್ಯನಾಗಿ ಸ್ಟಡಿ ಮಾಡಿ ಎಷ್ಟು ಹೋರಾಟ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅಂತ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೂ ಅಷ್ಟು ಪರಿಚಯತೆ ಇರಲಿಲ್ಲ ಈ ಮಹಾನಾಯಕ ಸೀರಿಯಲ್ ಅಂತ ನೀವೆಲ್ಲ ನೋಡಿ ನಮಗೆ ನಾವೆಲ್ಲ ಬರೀ ಗ್ರೇಸ್ ಅನಾಟಮಿ ಮೆಡಿಸಿನ್ ಬುಕ್ಸೇ ಓದ್ಕೊಂಬಂದ್ವಿ ಇಂಥ ಬುಕ್ಸ್ಗಳು ಓದೋಕ್ಕೆ ನಮಗೆ ಅವಕಾಶ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಅಟ್ಲೀಸ್ಟ್ ನಾನು ರಿಟೈರ್ಡ್ ಆದಮೇಲಾದರೂ ಇಂಥ ಬುಕ್ಸ್ಗಳು ಓದಬೇಕು ಅನ್ನೋದು ನನಗೆ ಅನಿಸುತ್ತೆ ಆ ಪುಸ್ತಕಗಳನ್ನೆಲ್ಲ ಓದಿದ್ರೆ ನಮಗೆ ಒಂದು ಯಾವ ಥರ ನಾವು ಮನುಷ್ಯರು ಬದುಕ್ತಾ ಇದ್ವಿ ಮತ್ತು ಯಾವ ರೀತಿ ಬದುಕಬೇಕಾಗಿತ್ತು ನಾವು ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ಅಲ್ಲಿ ಚಿತ್ರಣ ಸಿಗುತ್ತೆ ಅವರೆಲ್ಲ ತುಂಬ ಹೋರಾಟ ಮಾಡಿದ್ದಾರೆ ಅದೇ ಬಾಬು ಜಗಜೀವನ್ ರಾಮ್ ಅವರು ಕೂಡ ಅಷ್ಟೇ ಇವತ್ತು ನಾವು ಕೋವಿಡ್ ಟೈಮಲ್ಲಿ ಬೆಂಗಳೂರಂತ ನಗರದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಒಂದು ಕೋಟಿ ಮೀರಿದೆ ಅದ್ರ ಪಾಪ್ಯುಲೇಷನ್ ಅಷ್ಟು ಜನಕ್ಕೂ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಊಟದ ಒಂದು ವ್ಯವಸ್ಥೆ ಆಗಿದೆ ಅಂದ್ರೆ ರೈತರು ಹೋಗಿ ದುಡಿಯೋಕ್ಕಾಗ್ತಿಲ್ಲ ಅಸ್ವಸ್ಥರಾಗಿದ್ರು ನಾವೇನು ಬೆಳೆ ತೆಗಿತಾ ಇದ್ರು ಕೂಡ ಅಂತ ಸಂದರ್ಭದಲ್ಲೂ ಕೂಡ ನಾವು ಸುಭಿಕ್ಷ ಬೇರೆ ದೇಶಗಳಲ್ಲಿ ಆಹಾರಕ್ಕೆಲ್ಲ ತೊಂದರೆ ಇರ್ತಾ ಇತ್ತು ನಮ್ಮ ದೇಶದಲ್ಲೆಲ್ಲ ಆಗ್ಲಿಲ್ಲ ಅಂದ್ರೆ ಈ ಮಹಾನ್ ಭಾವನ ನೆನೆಸ್ಕೊಳ್ಬೇಕು ನಾವು ಬಾಬು ಜಗಜೀವನ್ ರಾಮ್ ಅವರು ಅವರು ಒಂದು ಕ್ರಾಂತಿಕಾರ ಮಾಡಿದ್ದಾರೆ ಇದರಲ್ಲಿ ರೈತರಿಗೋಸ್ಕರ ಜಮೀನು ಕೊಡ್ಸಿರೋದು ಮತ್ತೆ ಏನ್ ಬೆಳೆ ಹೆಚ್ಚಿಗೆ ಮಾಡಿರೋದು ಅವೆಲ್ಲ ಶೇಖರಣೆ ಮಾಡೋದು ಹೇಗೆ ಆ ಫುಡ್ನೆಲ್ಲ ನಮಗೆ ಈ ತರ ಫ್ಯಾಮಿನ್ಗಳು ಬಂದಾಗ ಬರಗಾಲಗಳು ಬಂದಾಗ ನಾವು ಯಾವ ರೀತಿ ನಾವು ಅದನ್ನ ಅಳವಡಿಸ್ಬೇಕು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ 2 ವರ್ಷ 3 ವರ್ಷ ಬರಗಾಲ ಬಂದರೂ ಕೂಡ ನಾವು ಅದನ್ನ ಎದುರಿಸುವಷ್ಟು ಚೈತನ್ಯ ಇದೆ ಅದಕ್ಕೂ ಮೂಲ ಪುರುಷರು ಇವರೆಲ್ಲ ಇದ್ದಾರೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇವರೆಲ್ಲನು ಮನುಷ್ಯರು ಏನು ಇಲ್ಲ ರೀ ಸಿಂಪಲ್ ಆಗಿದೆ ಲೈಫು ಒಳ್ಳೇದು ಮಾಡಬೇಕಷ್ಟೇ ನಾವು ಏನು ಕಾಂಪ್ಲಿಕೇಶನ್ ತುಂಬಾ ಯಾಕೆ ಸುಮ್ಮನೆ ಕಾಂಪ್ಲಿಕೇಶನ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮ ಮನೇಲಿ ಇರೋರ್ಗೆ ಒಳ್ಳೇದು ಮಾಡಿ ನಿಮ್ಮ ತಂದೆ ತಾಯಿಗೆ ಒಳ್ಳೇದು ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡಿ ಅಣ್ಣ ತಂಬಿರ್ಗೆ ಒಳ್ಳೇದು ಮಾಡಿ ಅಷ್ಟೇ ಇರೋದು ಒಳ್ಳೇದು ಮಾಡಿ ಒಳ್ಳೇದು ಮಾಡು ಮನುಷ್ಯ ಅಂತ ಹೇಳಿ ಒಂದು ಇದೆ ಇದನ್ನ ನಾನು ಬಾಯಲ್ಲಿ ಎಷ್ಟು ಮಟ್ಟಿಗೆ ಎಕ್ಸ್ಪ್ರೆಸ್ ಮಾಡಿದ್ರು ಅದು ಮನ ತಟ್ಟುತ್ತೋ ಇಲ್ವೋ ಹಾಡಿನ ಮೂಲಕ ನಿಮಗೆ ಒಂದು ಕೊಡ್ತೀನಿ ಅದು ಹಾಡು ಇದು ಸಾಹಿತ್ಯ ಬಂದ್ಬಿಟ್ಟು ಋಷಿ ಅನ್ನೋರು ಬರೆದಿದ್ದಾರೆ ಆಮೇಲೆ ಇದಕ್ಕೆ ಕಂಠದಾನ ಮಾಡಿರೋರು ಸಿ ಅಶ್ವಥ್ ಅವರು ಮಹಾನ್ ಭಾವ ಸಿ ಅಶ್ವಥ್ ಅವರು ಕಂಠದಾನ ಮಾಡಿದ್ದಾರೆ ಮತ್ತು ರಾಗ ಸಂಯೋಜನೆ ಅವರೇ ಮಾಡಿದ್ದಾರೆ ಆ ಹಾಡನ್ನು ಇವತ್ತು ನೀವು ಅಪೇಕ್ಷೆ ಪಡೋದ್ರಿಂದ ಈ ಒಂದು ಹಾಡಕ್ಕೆ ಇನ್ನು ಮುಂದೆ ಇಷ್ಟಪಡ್ತೀನಿ ದಯವಿಟ್ಟು ಇದೊಂದು ಕೆರೋಕೆ ಇದೆ ಹಾಕಿ ದಯವಿಟ್ಟು ಮಾಡು ಮನುಜ ನೀರ 3 ದಿವಸ ಒಳದು ಮಾಡು
ಬರಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರಲು ಏನು ಹಿಂದೆ ಮಹಾಜನಗಳೇ, ನನಗೊಂದು ಮತ್ತು ಈ ವೇದಿಕೆ ನಿರ್ಮಾಣ ಮಾಡಿಕೊಡ್ತಕ್ಕಂಥ ನಮ್ಮ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಅವರೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಈ ಗ್ರಾಮಸ್ಥರೇ, ಮುಖ್ಯವಾಗಿ ಹುಲ್ಕುಂಟೆ ಗ್ರಾಮಸ್ಥರೇ, ನಿಮಗೆಲ್ಲ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನನಗೊಂದು ಅವಕಾಶ ಮಾಡಿಕೊಟ್ರಿ ಮತ್ತು ಸನ್ಮಾನ ಮಾಡಿ ಕೂಡ ಮಾಡಿದ್ರಿ. ಇದಕ್ಕೆ ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ಯಾವತ್ತೂ ಇದನ್ನು ಮೆಲ್ಕಾಕ್ತಾ ಇರ್ತೇನೆ. ಈ ಅಭಿನಂದನೆಗಳನ್ನ, ಧನ್ಯವಾದಗಳು. ಧನ್ಯವಾದಗಳು ಸರ್. ಡಾಕ್ಟರ್ ದಯಾನಂದ ಸಾಗರ್, ದಯಾನಂದ್ ಸರ್ನವ್ರನ್ನ ನೋಡ್ತಾ ಇದ್ರೆ ನನಗೆ ಲಂಕೇಶ್ವರ ಮುಟ್ಟಿಸಿಕೊಂಡವರ ಕತೆ ನೆನಪಾಗ್ತಾ ಇದೆ. ಬಹುಶಃ ಅದು ಎಷ್ಟು ಜನ ಓದಿದ್ದೀರೋ ಓದಿಲ್ಲೋ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಪ್ರಸ್ತಾಪಿಸಿಲ್ಲ. ಆದರೂ ಕೂಡ ಅವರು ನಮಗೆ ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಚಿಕಿತ್ಸೆ ಕೊಟ್ಟ ಡಾಕ್ಟ್ರು ದೈಹಿಕವಾಗಿ ಅನಿಸಿದ್ರು ಕೂಡ, ಇವತ್ತು ನನಗೆ ಅವರ ನೆನಪಿನ ಶಕ್ತಿ ಬಗ್ಗೆ ತೀರಾ ಅಚ್ಚರಿ ಆಯಿತು. ಒಂದು ಕಡೆ ಅಡವಿಶಪ್ಪನವ್ರು ನೆನಪಿಸ್ಕೊಂತಾರೆ, ಊರಿನ ಇರೋ ಸದಾಶಿವಪ್ಪವ್ರು ನೆನಪಿಸ್ಕೊಂತಾರೆ, ಇಲ್ಲಿ ಯಾರೋ ಪಲಾವ್ ಕೊಟ್ಟಿದ್ರು ಅಂತ ನೆನಪಿಸ್ಕೊಂತಾರೆ, ನಿಜವಾಗ್ಲೂ ಆಮೇಲೆ ವೆಂಕಟೇಶಪ್ಪವ್ರನ್ನ ನೆನಪಿಸ್ಕೊಳ್ತಾರೆ. ನಿಜವಾಗ್ಲೂ ನಿಮ್ಮ ನೆನಪಿನ ಶಕ್ತಿಗೆ ಧನ್ಯವಾದಗಳು. ಯಾಕೆಂದರೆ ನಾವೆಲ್ಲ ಈಗಿನ ಕಾಲಘಟ್ಟದಲ್ಲಿ ಒಂದು ಗಾದೆ ಮಾತಿದ್ರೆ ನೋಡಿ, ಹಳ್ಳಿ ಕಡೆ ಉಂಡು ಮನೆಗೆ ಜಂತಿ ಎಣಿಸೋ ಜನ ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ ಅಂತ. ಉಂಡು ಮನೆಯನ್ನು ನೆನಪಿನಲ್ಲಿ ಇಟ್ಕೊಂಡಿರೋರು ನಮ್ಮ ಡಾಕ್ಟ್ರು, ಅವ್ರಿಗೆ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಸರ್, ಮತ್ತೊಂದು ಒಂದು ಪ್ಲೀಸ್ ಸರ್, ಒಂದು ಒಳ್ಳೆ ಸುದ್ದಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸರ್, ದೂರದರ್ಶನ ಚಂದನದಲ್ಲಿ ಮರ್ಯಾದೆ ಮಾಣಿಕ್ಯ ಅಂತ ಒಂದು ಕಾರ್ಯಕ್ರಮ ಬಿತ್ತರ ಆಗುತ್ತೆ, ಅದು ಬರ್ತಾ. ಎಷ್ಟು ಜನ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, 10-ರಿಂದ 10:30 ಇರ್ತಕ್ಕಂಥ ಕಾರ್ಯಕ್ರಮ ಇದು. ಶ್ರೀನಾಥಿನ ನೆನಪು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ಅದರಲ್ಲಿ ಆಗಲೇ ರೆಕಾರ್ಡಿಂಗ್ ಆಗೋಗಿದೆ ಸರ್. ಯಾವತ್ತು ಡೇಟ್ ಅಂತ ನನಗೂ ಕೂಡ ಗೊತ್ತಿಲ್ಲ, ದಯವಿಟ್ಟು ಅದನ್ನು ವೀಕ್ಷಿಸಿ ನಿಮ್ಮ ಆಶೀರ್ವಾದ ಇರಲಿ ನನಗೆ. ಖಂಡಿತ ಸರ್. ಒಂದು ನಾವು ಕರೆಸಿದಾಗ ಒಂದು ಮಾತು ಹೇಳಿದ್ರೆ ಅವರು ಉಳ್ಕೊಂಡಾಗೆ ಒಂದು ಅಪಾಯಿಂಟ್ ಲೆಟರ್ ತಗೊಳ್ತಾರಂತೆ, ಹೇಳಿದ್ರು ಅಪಾಯಿಂಟ್ ಆದಾಗ ಅಲ್ಲಿ ಯಾರೋ ಅದು ಹೇಳ್ತಾರಂತೆ, ಉಳ್ಕೊಂಡಾಗ ಸಿಕ್ಕಾಪಟ್ಟೆ ರಾಜಕೀಯ ಹೋಗಿ ಗೊತ್ತಾಗುತ್ತೆ ನಿಮಗೆ ಅಂತ ಎದುರಿಸಿದ್ದು ಕೂಡ ಉಂಟು. ಆದರೆ ಅವರು ಅದನ್ನೆಲ್ಲ ಮೆಟ್ಟು ನಿಂತು ಬಂದ ಆದಮೇಲೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಮನುಷ್ಯರೇ ಇದ್ದಾರೆ ಅಂತ ಅವ್ರು ಕಂಡುಕೊಂಡ್ರು, ಅದನ್ನು ಕೂಡ ಪ್ರಸ್ತಾಪಿಸಿದರು. ಧನ್ಯವಾದಗಳು ಸರ್.
ನಮ್ಮ